ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಕೆ ಸಿ ಇ ಟಿ 2022ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಹೌದಾ? ಬಟ್ ಕೆಲವು ಜನ ವಿದ್ಯಾರ್ಥಿಗಳು ಏನು ಕೇಳ್ತಿರೋ ಅಂದರೆ, ಅಪ್ಲಿಕೇಶನ್ನ ಎಡಿಟ್ ಮಾಡೋದಕ್ಕೆ ಇನ್ನೂ ವಿಂಡೋ ಓಪನ್ ಆಗಿಲ್ಲ, ಲಿಂಕ್ ಓಪನ್ ಆಗಿಲ್ಲ, ಯಾಕೆ ಸರ್, ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕೆಲವು ವಿದ್ಯಾರ್ಥಿಗಳು ತುಂಬ ಟೆನ್ಷನ್ ಆಗಿರೋಂಗೆ ಕಾಣುತ್ತೆ. ಬಟ್ ವೆಯ್ಟ್ ಮಾಡ್ರಪ್ಪ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವು. ಯಾಕೆಂದರೆ ಮುಂಚೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಡೇಟ್ ಮೇ 5th ಇತ್ತು, ಈಗ ಡೇಟ್ ಮೇ 8ರಿಂದ ಮೇ 12ರ್ಗೂ ಎಕ್ಸ್ಟೆಂಡ್ ಆಗಿದೆ. ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ, ರಿಜಿಸ್ಟರ್ ಮಾಡಿಕೊಂಡು ಫೀಸ್ನ ಪೇ ಮಾಡೋದಕ್ಕೆ ಡೇಟ್ ಈಗ ಎಕ್ಸ್ಟೆಂಡ್ ಆಗಿದೆ ಅಂದಮೇಲೆ ಆಬ್ವಿಯಸ್ಲಿ ಅಪ್ಲಿಕೇಶನ್ನ ಮತ್ತೆ ರೀ ಎಂಟ್ರಿ ಮಾಡೋದಕ್ಕೆ, ಅಂದರೆ ಮಿಸ್ಟೇಕ್ ಏನಾದರೂ ಆಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ವಿಂಡೋ ಮೇ ಬಿ ಮೇ 12th ಆದ ಮೇಲೆ ರಿಲೀಸ್ ಆಗೋ ಚಾನ್ಸಸ್ ಇದೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ವಿಂಡೋ ಅಥವಾ ಲಿಂಕ್ ರಿಲೀಸ್ ಆದ ತಕ್ಷಣ ನಿಮಗೆ ನಾವು ಅದನ್ನು ಇನ್ಫಾರ್ಮೇಷನ್ ಕೊಡ್ತೀವಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಆ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ. ಆ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ KEA ವೆಬ್ಸೈಟ್ನಲ್ಲಿ ಸಿಗುತ್ತೆ. ಲಿಂಕು ಓಪನ್ ಆದಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕು ನಾವು ಪ್ರೊವೈಡ್ ಮಾಡ್ತೀವಿ. ಜಸ್ಟ್ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಯು ಕ್ಯಾನ್ ಎಂಟ್ರಿ ಯುವರ್ ಅಪ್ಲಿಕೇಶನ್ ಫಾರಮ್. ಓಕೆ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ನೆಕ್ಸ್ಟು ಅಪ್ಡೇಟ್ಸ್ ಬಂದಾಗ ನಿಮಗೆ ನಾವು ಅದನ್ನು ತಿಳಿಸ್ತೀವಿ. ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ಡೌಟ್ಗಳನ್ನ ಹಾಕಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಟೇಕ್ ಕೇರ್.